ಯಾರಿಕೆಯನ್ನು ನೋಡಿ ಇಬ್ರಾಹಿಂ ಅವರು ಮಾತನ್ನ ಹೆಚ್ಚಿಗೆ ಚರ್ಚೆ ಮಾಡೋದು ಬೇಡ. ವರ್ತ ಪ್ರಕಾಶ್ ಅವರು ಒಳ್ಳೆಯವರು ಅನ್ನೋ ಸರ್ಟಿಫಿಕೇಟ್ ಇಬ್ರಾಹಿಂನ ನಮಗೆ ಬೇಕಾಗಿದೆ. ಅವರು ಎರಡು ಬಾರಿ ಶಾಸಕರಾಗಿದ್ದಾರೆ, ಸಚಿವರಾಗಿದ್ದಾರೆ, ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಒಳ್ಳೆ ವ್ಯಕ್ತಿ ಆಗಿರೋದಕ್ಕೆ ಪಕ್ಷೇತರವಾಗಿ ಜನ ಆಯ್ಕೆ ಮಾಡತಕ್ಕಂಥದ್ದು. ಸ್ಯಾಂಟ್ರಾ ರವಿ ಕೇಸು ಸಿಬಿಐ ತನಿಖೆಗೆ ಒಪ್ಪಿಸಿ ಅಂತ ಹೇಳಿದ್ದಾರೆ ಸರ್. ಅದೇ ಸಿಎಂ ಇಬ್ರಾಹಿಂ. ಯಾರು ಸಿಎಂ ಇಬ್ರಾಹಿಂ ಹೇಳಿರೋದು ಸರ್? ನೋಡೋಣ, ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತೀವಿ. ಸರ್, ಈಗ ಸಿದ್ದರಾಮಯ್ಯವ್ರನ್ನ ಎದುರಿಸೋಕೆ ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ದಾರೆ ಕೋಲಾರ? ಸಿದ್ದರಾಮಯ್ಯವ್ರನ್ನ ಎದುರಿಸಬೇಕು ಅಂತ ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸರ್ ಕೋಲಾರಲ್ಲಿ? ಸಿದ್ದರಾಮಯ್ಯನ ಎದುರಿಸೋದಕ್ಕೆ ಪ್ಲಾನ್ ಏನಿಲ್ಲ ರೀ. ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಎದುರಿಸೋಕೆ ನಾನು ಪ್ಲಾನ್ ಮಾಡಿದ್ರು, ಸೋತಿಲ್ಲ ಅಲ್ಲಿ. ಅಲ್ಲಿ ಬಿಜೆಪಿನೂ ಸೋತಿದ್ದಾರೆ. ಚಾಮುಂಡೇಶ್ವರಿಯಲ್ಲಿ 30,000 ಅಂತರದಲ್ಲಿ ಸೋತಿದ್ದಾರೆ. ಬಾದಾಮಿಯಲ್ಲಿ ಇನ್ನೊಂದು 500 ಓಟ್ ವ್ಯತ್ಯಾಸ ಆಗಿದ್ರೆ ಬಾದಾಮಿನೂ ಸೋಲ್ತಾ ಇದೆ. ಅಲ್ಲ ಸರ್, ಕೋಲಾರದಲ್ಲಿ ಬಿಜೆಪಿ ಇದ್ದು ನಮ್ಮ ಪಕ್ಷ ಇವತ್ತು ಬಹಳ ಬಲಿಷ್ಠವಾಗಿದೆ. ಕೋಲಾರ ಜಿಲ್ಲೆಯಲ್ಲಿ ನೀವು ಹಂಗೆ ಎತ್ಕೊಂಡ್ರೆ ನಮ್ಮ ಲೋಕಸಭಾ ಸದಸ್ಯರು ಗೆಲ್ಲಬಾರ್ದಾಗಿತ್ತು. ಯಾಕಷ್ಟು ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ. ಇಲ್ಲಿ ನಮ್ಮ ಪಕ್ಷ ಬಹಳ ಗಟ್ಟಿಯಾಗಿ ಬೇರೂರಿದೆ. ಈ ಸಾರಿ ಭಾರತೀಯ ಜನತಾ ಪಾರ್ಟಿ ನಾವು ಗೆಲ್ತೇವೆ, ಯಾವುದೇ ಅನುಮಾನ ಬೇಡ. ನಮ್ಮ ಸಂಸದರಿದ್ದಾರೆ, ನಮ್ಮ ಪಕ್ಷ ಗಟ್ಟಿಯಾಗಿ ಬೆಳೆದಿದೆ, ಸಂಘಟನೆ ಚೆನ್ನಾಗಿದೆ. ಹಾಗಾಗಿ ನಾವು ಎದುರಿಸ್ತೀವಿ, ಗೆಲ್ತೇವೆ. ಸಿದ್ದರಾಮಯ್ಯವ್ರನ್ನ ಹರಕೆ ಕುರಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಕುಮಾರಸ್ವಾಮಿ. ಕುಮಾರಸ್ವಾಮಿ ಅವರು ಜ್ಯೋತಿಷ್ಯನು ಬಹಳ ಚೆನ್ನಾಗಿ ಹೇಳ್ತಾರೆ. ಅವ್ರ ಮಾತುಗಳು ಕೆಲವೆಲ್ಲ ನಿಜಾನು ಆಗಿದೆ. ಯಾಕಂದ್ರೆ ಅವರು ಮುಖ್ಯಮಂತ್ರಿ ಇರುವಾಗ ಹೇಳಿದ್ರು, ನಾನು ಹೆಚ್ಚಿಗೆ ದಿನ ಮುಖ್ಯಮಂತ್ರಿ ಆಗಿರಲ್ಲ, ಆದಷ್ಟು ಬೇಗ ನಾನು ಮಾಜಿ ಮುಖ್ಯಮಂತ್ರಿ ಆಗ್ತೇನೆ ಅಂತ ಹೇಳಿದ್ರು. ನಾವು ಜೊತೆಯಲ್ಲಿರೋವಾಗಲೇ ಹೇಳಿದ್ರು. ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ಬಗ್ಗೆ ಹೇಳಿರೋದು ಬಹುಶಃ ಸತ್ಯ ಇರ್ಬೋದು ಅಂತ ನನಗೂ ಅನಿಸ್ತದೆ. ಅರ್ಗೆ ಕುರಿ ಅನ್ನೋದು ಸತ್ಯ ಇರ್ಬೋದು. ಕುಮಾರಸ್ವಾಮಿ ಅವರು ಹೇಳೋರು ಮಾತನ್ನ ತಳ್ಳಕ್ಕಾಗಲ್ಲ.